ಯಾಕೆ ಬಾಬಾ, ಮೈ ಹುಷಾರಿಲ್ವಾ? ನನಗೇನಾಗಿದೆ ಅಮ್ಮ ದಾಡಿ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಷ್ಟೆ. ಅಲ್ಲಣ್ಣ, ರಿಟೈರ್ಡ್ ಆಗೋಕೆ ಹತ್ರ ಬಂತು, ಯಾಕೆ ಜೀವನ ದಂಡಿಸ್ಬೇಕು? ಇವತ್ತು ಜೀವ ದಣಿಲಿಲ್ಲ, ಮನಸ್ಸಿಗೆ ದಣಿವು ಇರತ್ತಲ್ಲಪ್ಪ. ಸರ್ಕಾರಿ ಕೆಲಸ ಅಂದಮೇಲೆ ಜೀವಕ್ಕೆ ದಣಿವು, ಮನಸ್ಸಿಗೂ ದಣಿವು, ಅದೂ ಕಾರಣ ಇಲ್ಲದೆ. ಅಲ್ಲ, ಇವತ್ತು ಟೂರಿಸ್ಟ್ ಜಾಸ್ತಿ ಜನ ಇದ್ರಾ? ಏ, ನಾನು ದೇವಸ್ಥಾನದ ಹತ್ರ ಬಂದಿದ್ದೆ ಎರಡು ಸಲ ಟೀ ತಗೊಂಡು, ನೀವು ದೇವಸ್ಥಾನದಲ್ಲಿ ಇರಲಿಲ್ಲ, ಜನನೂ ಜಾಸ್ತಿ ಇರಲಿಲ್ಲಪ್ಪ. ಇವತ್ತು ನಾನು ದೇವಸ್ಥಾನದ ಹತ್ರ ಇರಲೇ ಇಲ್ಲ, ಸ್ಟೇಷನ್ನಲ್ಲಿ ಕೆಲಸ ಇತ್ತು. ಎಸ್ ಐ ಸಾಹೇಬ್ರು ಎಲ್ಲರನ್ನೂ ಕರೆಸಿದ್ರು. ಯಾಕಣ್ಣ? ಇರತ್ತಲ್ಲಪ್ಪ, ಅಲ್ಲಿಂದ ಇಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇರತ್ತೆ, ಈ ಕೊಲೆಗಾರರು ಉಗ್ರಗಾಮಿಗಳು ಇಂಥವರು ಇಲ್ಲೆಲ್ಲಾದರೂ ಬಂದಿದ್ದಾರೆ ಅಂತ ಫೋಟೋ ಸಮೇತ ಕಳಿಸಿರ್ತಾರೆ, ಅದನ್ನು ನಮಗೆಲ್ಲ ಹೇಳಬೇಕಲ್ವಾ? ಹಾ ಜನಾರ್ದನ, ಈ ಪೊಲೀಸ್ ಕೆಲಸ ಇದೆಯಲ್ಲ, ನಮ್ಮ ಶತ್ರುಗಳಿಗೂ ಬೇಡಪ್ಪ. ಅಂತೂ ಬಾವನ್ ಬಾಯಲ್ಲಿ ಮೊದಲನೇ ಸಲ ಇಂಥ ಮಾತು ಕೇಳ್ತಾ ಇದ್ದೀನಿ. ಬೇರೆ ಯಾರನ್ನ ಪೊಲೀಸ್ ಅವ್ರನ್ನ ಬೈದಿದ್ರೆ ಜಗಳಕ್ಕೆ ಹೋಗ್ಬಿಡ್ತಿದ್ರು. ಸ್ವಲ್ಪ ಸುಮ್ಮನಿರ್ತೀಯ ನೀನು, ಅಣ್ಣ ಮೊದಲೇ ಚಿಂತೆಯಲ್ಲಿದ್ದಾನೆ. ಎಲ್ರಿಗೂ ಒಂದೊಂದು ಸಾರಿ ಅವ್ರ ಕೆಲಸದ ಬಗ್ಗೆ ಬೇಸರ ಬರುತ್ತಪ್ಪ. ನಾನು ಎಷ್ಟೋ ಸಾರಿ ಈ ಹೋಟ್ಲ್ ಕೆಲಸ ನಡೆಸೋಕ್ಕಿಂತ ತಿರುಪೆ ಎತ್ತೋದು ವಾಸಿ ಅಂತ ಹೇಳಿದ್ದೇನೆ. ಹಾಗಂತ ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂತನಾ? ಹೋಗ್ಲಿ ಬಿಡು ಜನಾರ್ದನ, ಅದೇ ಮಾತನ್ನ ಯಾಕೆ ಮುಂದುವರಿಸ್ತೀಯ? ಹಾ ಸೀತಮ್ಮ, ಸುಮತಿ ಮನೆಯಲ್ಲಿದ್ದಾಳೆ ತಾನೆ? ಹ್ಞೂ, ಅವಳಾಯ್ತು, ಅವಳಗೊಂಗಾಯ್ತು, ಇಲ್ಲೆಲ್ಲೋ ಇರ್ತಾಳೆ. ಸರಿ ಬಿಡು, ಅವಳ ಪಾಡಿಗೆ ಅವಳಿರಲಿ. ಅಲ್ಲ ಬಾವ, ಅವಳಿಗೇನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ, ನೀವೀಗಾದ್ರು ಒಂದ್ಸತಿ ಫೋನ್ ಮಾಡಿ ತಿಳ್ಕೋಬೇಕಾಗಿತ್ತು. ಇವಳ ವಿಷಯ ನಿಮಗೇನೇ ಗೊತ್ತಿರುತ್ತೆ ರೀ? ಅಣ್ಣಂಗೆಂತ ಅಕ್ಕನ ಹತ್ರ ಹೇಳ್ಕೊಂಡಿರ್ತಾಳೇನೋ ಅಂತ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀಯ ಸೀತಮ್ಮ? ಅವಳ ಪಾಡಿಗೆ ಅವಳಿರಲಿ, ಹಾಗೆ ಬೇಕಿದ್ರೆ ನಾಳೆ ನಿಮಗೂ ಫೋನ್ ಮಾಡಿ ಕೇಳ್ತೀನಿ.